ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕೆಲಸ ಮಾಡುತ್ತಿರುವ ಅತಿಥಿ ಉಪನ್ಯಾಸಕರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲಿಸಿ ನೂರಾರು ಅತಿಥಿ ಉಪನ್ಯಾಸಕರು ಮೆರವಣಿಗೆಯಲ್ಲಿ ಸಾಗಿ ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಂಭಾಗದಿಂದ ಜೈ ಭೀಮ್ ವಿದ್ಯಾರ್ಥಿ ನಿಲಯ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆಯಲ್ಲಿ ಸಾಗಿದ ನೂರಾರು ಅತಿಥಿ ಉಪನ್ಯಾಸಕರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು ಇನ್ನು ಪ್ರತಿಭಟನೆಯಲ್ಲಿದ್ದ ಅತಿಥಿ ಉಪನ್ಯಾಸಕರನ್ನು ಉದ್ದೇಶಿಸಿ ಮಾತನಾಡಿದ ಎಂ ಮುನಿರಾಜು ರಾಜ್ಯದಲ್ಲಿರುವ 438 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿನ ಸುಮಾರು 14500 ಅತಿಥಿ ಉಪನ್ಯಾಸಕರು 16 ವರ್ಷಗಳಿಂದ ಕಡಿಮೆ ವೇತನಕ್ಕೆ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಸೇವೆಯನ್ನ ಕಾಯಂ ಮಾಹಿತಿಗೆ ಒಳಪಡಿಸಿ ಹೀಗೆಂದು ಹೋರಾಟ ಮಾಡಿ ತರಗತಿ ಬಹಿಷ್ಕಾರ ಮಾಡುವ ಮೂಲಕ ಸರ್ಕಾರಕ್ಕೆ ನೂರಾರು ಬಾರಿ ಮನವಿ ಮಾಡಲಾಗಿದೆ ಆದರೂ ಕೂಡ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಅತಿಥಿ ಉಪನ್ಯಾಸಕರ ಜೀವನದೊಂದಿಗೆ ಚಲ್ಲಾಟವಾಡುತ್ತಿದೆ 16 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಕೆಲವಾರು ಉಪನ್ಯಾಸಕರಿಗೆ ವಯೋಮಿತಿ ಮೀರಿದೆ ಹಲವರು ಈ ವ್ಯವಸ್ಥೆಯಿಂದ ರೋಸಿ ಹೋಗಿ ಜೀವನವನ್ನ ಕಳೆದುಕೊಂಡಿದ್ದಾರೆ ಇಷ್ಟಾದರೂ ಕ್ರಮ ಕೈಗೊಳ್ಳದ ಸರ್ಕಾರದ ಮೊಂಡತನವನ್ನ ವಿರೋಧಿಸಿ ಡಿಸೆಂಬರ್ 10 ರಿಂದ ಪ್ರಾರಂಭವಾಗಿರುವ ತರಗತಿ ಬಹಿಷ್ಕಾರ ಚಳವಳಿ ನಡೆಸುತ್ತಿದ್ದೇವೆ ಇದು ಮಾಡುವಿಲ್ಲವೇ ಮಡಿ ಹೋರಾಟವಾಗಿದ್ದು ಸರ್ಕಾರದಿಂದ ಸ್ಪಷ್ಟ ಆದೇಶ ಬರುವವರೆಗೆ ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿಯುವ ಪ್ರಮೇಯವಿಲ್ಲ ಎಂದು ತಿಳಿಸಿದರು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅವರಿಗೆ ಆತ್ಮನೂ ಇಲ್ಲ ಹೃದಯನೂ ಇಲ್ಲ ಅಂದ್ರೆ ಈ ಉದ್ಯೋಗ ಬರುವಂತಹ ಉಪನ್ಯಾಸಕರು ವಾರದಲ್ಲಿ 3 ದಿನ ಬರಬಹುದು 4 ದಿನ ಬರಬಹುದು ಇನ್ನು ಉಳಿಕೆ ದಿನ ಎಲ್ಲೋ ಪಾಠ ಮಾಡಬೇಕು ಅವರು ಯಾವ ಕೆಲಸ ಮಾಡ್ಕೋಬೇಕು ಅಂದ್ರೆ ಪ್ರತಿ ಸೆಮಿಸ್ಟರ್ ಗೆ 3 ತಿಂಗಳ ಪಾಠ 2 ತಿಂಗಳ ರಜೆ ಅಂದ್ರೆ 2 ಸೆಮಿಸ್ಟರ್ ಇಂದ 6 ತಿಂಗಳ ನಮ್ಮ ಕೆಲಸ ಕೊಟ್ಟು ಇನ್ನು 6 ತಿಂಗಳ ನಮ್ಮನ್ನ ಬೀದಿಗೆ ಬಿಡಂತದಾದ್ರೆ ಇಂತ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದನ್ನ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು ಸರ್ಕಾರ ಈ ಹಠಮಾರಿ ಧೋರಣೆನ ಬಿಡಲೇಬೇಕು ಯಾಕೆಂದ್ರೆ ಈ ರಾಜ್ಯದಲ್ಲಿರುವಂತ 14,500 ಜೊತೆಗೆ ಹೊಸ ಶಿಕ್ಷಣ ನೀತಿ ಅಂತ ಏನು ಬಂದಿದೆ ಮತ್ತೆ 8000 ಜನ ಆಡ್ ಆಗ್ತಾರೆ ಅಂದ್ರೆ ಸರಿಸುಮಾರು 22,000 ಜನರನ್ನ ನಿರುದ್ಯೋಗಿಗಳನ್ನ ಮಾಡುವಂತ ದೊಡ್ಡ ಕೊಡುಗೆ ಈ ಸರ್ಕಾರಕ್ಕೆ ಸೇರುತ್ತದೆ ಯಾವುದೇ ಸರ್ಕಾರ ಇರಲಿ ಆದ್ರೆ ಇವತ್ತಿನ ನಮ್ಮ ಉನ್ನತ ಶಿಕ್ಷಣ ಮಂತ್ರಿ ಇದ್ದಾರಲ್ವ ಅಶ್ವತ್ ನಾರಾಯಣ ಅವರಿಗಂತೂ ನಮ್ಮ ಬಗ್ಗೆ ಕಾಳಜಿನೇ ಇಲ್ಲ ಡಿಸೆಂಬರ್ 10 ರಿಂದ ಇವತ್ತಿನವರೆಗೆ ಉಪನ್ಯಾಸಕರು ತರಗತಿ ಬಹಿಷ್ಕಾರ ಮಾಡಿ ತಮ್ಮ ನ್ಯಾಯಯುತ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಮಂತ್ರಿ ಆಗಲಿ ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರಾಗಲಿ ಕೊನೆಗೆ ಮುಖ್ಯಮಂತ್ರಿ ಹಿರಿಯ ಉಪನ್ಯಾಸಕ ನರಸಿಂಹಮೂರ್ತಿ ಮಾತನಾಡಿ 16 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ನಮ್ಮ ಕರ್ನಾಟಕ ನಾಗರಿಕ ಸೇವಾ ನಿಯಮ 1, 3, 2 ಮತ್ತು ನಿಯಮ 14ರ ಅಡಿಯಲ್ಲಿ ಸೇವೆಯನ್ನ ವಿಲೀನಗೊಳಿಸಬೇಕು ಈ ಪ್ರಕ್ರಿಯೆ ಮುಗಿಯುವವರೆಗೂ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಸೂಚನೆಯನ್ನ ತಡೆಯಬೇಕು ಕೊರೋನಾ ಅವಧಿ ನಂತರ ಅತಿಥಿ ಉಪನ್ಯಾಸಕರ ನೇಮಕಾತಿ ಆದೇಶವನ್ನು ಹಿಂಪಡೆದು 12 ತಿಂಗಳ ಅವಧಿಗೆ ನೇಮಕ ಆದೇಶ ಮಾಡಬೇಕು ಇಲ್ಲದೆ ಹೋದರೆ ವಿಧಾನಸೌಧದ ಮುಂದೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಸರ್ ಹೇಳಿ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಪದವಿ ಕಾಲೇಜುಗಳ ಎಲ್ಲ ಅತಿಥಿ ಉಪನ್ಯಾಸಕರು ನಾವು ಹೋರಾಟಕ್ಕೆ ಹಣಿಯಾಗಿ ಸುಮಾರು 18 ದಿನ ಕಳೆದಿದೆ ಆದರೂ ಸಹ ಸರ್ಕಾರ ಇದುವರೆಗೂ ನಮಗೆ ಯಾವುದೇ ರೀತಿಯಾದಂತಹ ಒಂದು ಜವಾಬ್ದಾರಿಯುತವಾದಂತಹ ಅಂಶಗಳನ್ನು ಭರವಸೆಗಳನ್ನೇ ಉಳಿಸ್ಕೊಳ್ತಾ ಲಿಖಿತವಾಗಿ ಯಾವುದೇ ಆದೇಶವನ್ನು ಮಾಡಿರೋದಿಲ್ಲ ರಾಜ್ಯದಲ್ಲಿ ಸುಮಾರು 450 ಕಾಲೇಜುಗಳಲ್ಲಿ ಇವತ್ತು 14,000ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಸೇವೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಈ ಪ್ರಕಾರವಾಗಿದೆ ಮೊದಲನೇಗೆ ನಮಗೆ ಸೇವಾ ಭದ್ರತೆಯನ್ನು ಒದಗಿಸಿಕೊಡಬೇಕು ಎರಡನೇ ಅಂಶವಾಗಿ ನಮಗೆ 12 ತಿಂಗಳ ಕಾಲ ಇವತ್ತೇನು ಸೆಮಿಸ್ಟರ್ ಪದ್ಧತಿ ಅಂತ ಅದನ್ನು ಬಿಟ್ಟು ಮೊದಲಿನಂತೆ ವಾರ್ಷಿಕವಾಗಿ ಅಂದರೆ ವಾರ್ಷಿಕವಾದ ವೇತನವನ್ನು ನೀಡಬೇಕು 12 ತಿಂಗಳ ವೇತನವನ್ನು ನೀಡಬೇಕು ನಮ್ಮನ್ನು ಸೇವಾ ಭದ್ರತೆಯ ಜೊತೆಗೆ ನಮ್ಮನ್ನು ಸೇರಿಸ್ಕೊಳ್ಳೋದಕ್ಕಾಗಿ ಈಗಾಗಲೇ ನೀವು ಅತಿಥಿ ಉಪನ್ಯಾಸಕರನ್ನು ಕಡೆಗಣಿಸ್ತಾ ನೇಮಕಾತಿಯನ್ನು ಏನು ಪ್ರಾರಂಭ ಮಾಡಿದ್ದೀರಾ ಆ ನೇಮಕಾತಿಯನ್ನು ಸ್ಥಗಿತಗೊಳಿಸಿ ಆ ಸಕ್ರಮಗೊಳಿಸ್ಕೊಬೇಕು ನಮ್ಮನ್ನು ಆ ಒಂದು ಹುದ್ದೆಗಳಲ್ಲಿ ಅಂತೇಳಿ ನಾವು ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೂ ಹಾಗೂ ಶಿಕ್ಷಣ ಸಚಿವರಾದಂಥ ಶ್ರೀ ಅಶ್ವಥ್ ನಾರಾಯಣ್ ಜಿ ಅವರ ಹತ್ರ ಸಹ ನಾವು ತುಂಬುಹೃದಯವಾಗಿ ಅವರನ್ನು ವಿನಂತಿಸ್ಕೊಳ್ತಾ ಇದ್ದೀವಿ ನಮ್ಮ ಹಲವಾರು ಉಪನ್ಯಾಸಕರು ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಳೆದ ವಾರನೇ ಹರ್ಷೋ ಶಾನುಭೋಗ ಅನ್ನೋಂಥ ನಮ್ಮೊಬ್ಬ ಮಿತ್ರರನ್ನ ನಾವು
ಇನ್ನು ಪ್ರತಿಭಟನೆಯಲ್ಲಿ ರವೀಂದ್ರ ಹರ್ಷ ಡಾಕ್ಟರ್ ಪ್ರಭು ರಘುನಾಥ್ ರಾಮಚಂದ್ರ ಗಿರಿಜಾ ಕೃಷ್ಣಮೂರ್ತಿ ಅಜಿತ್ ಕುಮಾರ್ ಮತ್ತಿತರರು ಹಾಜರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಗ್ರಾಮೀಣ ಪ್ರದೇಶದಲ್ಲಿ ಬಸ್ ಸೌಕರ್ಯ ಸರಿಯಾಗಿಲ್ಲ ಎಂದು ಆರೋಪಿಸಿ ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆ ಗುಬ್ಬಿ ತಾಲೂಕಿನಲ್ಲಿ ನಡೆದಿದೆ ಈ ಕುರಿತಾದ ಒಂದು ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ ಗ್ರಾಮೀಣ ಪ್ರದೇಶಗಳಲ್ಲಿ ನಿರಂತರವಾಗಿ ಬಸ್ ಸಮಸ್ಯೆ ಇರುವ ಬಗ್ಗೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಾ ಇದ್ದರೂ ಇದನ್ನು ಬಗೆಹರಿಸುವಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಕಳೆದ ತಿಂಗಳ ಹಿಂದೆಯಷ್ಟೇ ಗುಬ್ಬಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದರು ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ವಾರದಲ್ಲಿ ಸಮಸ್ಯೆಯನ್ನು ಬಗೆಹರಿಸುವ ಭರವಸೆ ನೀಡಿದ್ದರು ಇದೀಗ ಸಿಎಸ್ಪುರ ಭಾಗದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬಸ್ ಬರುತ್ತಿಲ್ಲ ಈ ಬಗ್ಗೆ ಕೇಳಿದರೆ ಬೇಕಾಬಿಟ್ಟಿ ಉತ್ತರ ನೀಡುತ್ತಾರೆ ಬಸ್ ನಿಯಂತ್ರಣ ಅಧಿಕಾರಿಗಳು ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಕಳೆದ ವಾರದ ಹಿಂದೆಯಷ್ಟೇ ಮನವಿ ಕೊಟ್ಟು ಸಮಸ್ಯೆಯನ್ನು ನಿವಾರಿಸುವಂತೆ ಕೇಳಿದರೂ ಪ್ರಯೋಜನವಾಗಲಿಲ್ಲ ಈ ಬಗ್ಗೆ ಅಧಿಕಾರಿಗಳನ್ನು ಕೇಳಿದರೆ ಏನು ಮಾತನಾಡದೆ ಏನು ಮಾಡಿಕೊಳ್ತೀರಾ ಮಾಡಿಕೊಳ್ಳಿ ಎಂಬ ಉಡಾಫೆ ಉತ್ತರ ಕೊಡುವ ಜೊತೆಗೆ ಸ್ಟ್ರೈಕ್ ಮಾಡುತ್ತೀರಾ ಮಾಡಿಕೋ ಹೋಗಿ ಎಂದು ಪ್ರತಿಭಟನೆಗೆ ಉತ್ತೇಜನ ನೀಡುವಂತೆ ಉತ್ತರ ಕೊಡುತ್ತಾರೆ ನಮ್ಮ ಸಮಸ್ಯೆಯನ್ನು ನಿವಾರಿಸುವವರು ಯಾರು ಎಂದು ವಿದ್ಯಾರ್ಥಿನಿ ತಮ್ಮ ಅಳಲನ್ನು ತೋಡಿಕೊಂಡರು ಶಾಲಾ ಕಾಲೇಜಿಗೆ ಹೋಗುವ ಸಮಯಕ್ಕೆ ಬಸ್ ಬಾರದೆ ತರಗತಿಗಳನ್ನು ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಶಿಕ್ಷಕರ ಬಳಿ ಬಯಸಿಕೊಳ್ಳುವಂತಾಗಿದೆ ಎಂದು ತಿಳಿಸಿದರು ಬಸ್ ಸಮಸ್ಯೆಯು ಸಿಎಸ್ಪುರ ಕಡಬ ಚೇಳೂರ್ ಭಾಗಗಳಿಂದ ಗುಬ್ಬಿ ಪಟ್ಟಣದ ಶಾಲಾ ಕಾಲೇಜುಗಳಿಗೆ ದಿನನಿತ್ಯ ಬರುತ್ತಾ ಇದ್ದು ಈ ಬಗ್ಗೆ ಮಾಹಿತಿ ಇದ್ದರೂ ಸಹ ಗುಬ್ಬಿ ತಾಲೂಕಿನ ಕೆಎಸ್ಆರ್ಟಿಸಿ ನಿಯಂತ್ರಣ ಅಧಿಕಾರಿಗಳು ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡದೆ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೂ ತರದೆ ತನಗೆ ಸಂಬಂಧವೇ ಇಲ್ಲದ ರೀತಿಯಲ್ಲಿ ವರ್ತಿಸುತ್ತಾ ಇದ್ದಾರೆ ಎಂದು ಆರೋಪಿಸಿದರು ದೂರವಾಣಿ ಕರೆ ಮಾಡಿ ಕೆಎಸ್ಆರ್ಟಿಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸಿದರೆ ಡಿಪೋಗೆ ಜಾಗ ಆಗುವವರೆಗೂ ಬಸ್ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ ಈ ಬಗ್ಗೆ ಶಾಸಕರ ಗಮನಕ್ಕೆ ತರಲಾಗಿದ್ದು ಜಾಗವನ್ನು ಗುರುತಿಸಿಕೊಟ್ಟಿದ್ದು ನಮ್ಮ ಇಲಾಖೆಯ ಹೆಸರಿಗೆ ಜಾಗ ಮಂಜೂರಾಗಬೇಕಿದ್ದು ಸರ್ಕಾರದ ಹಂತದಲ್ಲಿ ಮಂಜೂರಾತಿ ಆಗಿ ಬರಬೇಕಿದೆ ಎಂದು ತಿಳಿಸಿದ ಅವರು ಮಂಜೂರಾತಿ ಆದ ತಕ್ಷಣವೇ ಡಿಪೋವನ್ನು ನಿರ್ಮಾಣ ಮಾಡಿ ಬಸ್ ಸಮಸ್ಯೆಯನ್ನು ನಿವಾರಿಸಲಾಗುವುದು ಎಂದು ತಿಳಿಸಿದ್ದಾರೆ ಪ್ರಯಾಣಿಕರ ಜೊತೆ ಸಮಾಲೋಚನಾ ಸಭೆಯನ್ನು ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವ ಕೆಲಸವನ್ನು ಶಾಸಕರು ಜಿಲ್ಲಾ ನಿಯಂತ್ರಣ ಅಧಿಕಾರಿಗಳು ತಹಶೀಲ್ದಾರ್ ಸಮ್ಮುಖದಲ್ಲಿ ಸಭೆಯನ್ನು ಮಾಡುವ ಮೂಲಕ ಸಮಸ್ಯೆಯನ್ನು ಪರಿಹರಿಸುವ ಕಾರ್ಯ ಮಾಡಬೇಕು ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನರಸಿಂಹಮೂರ್ತಿ ಅಮೋಕ್ ಟಿವಿ ಗುಬ್ಬಿ ಶಿಡ್ಲಘಟ್ಟ ಸರ್ಕಾರಿ ಶಾಲೆಯ ಆವರಣದ ಸುತ್ತಲೂ ಕುಡಿದು ಬೀಸಾಡಿರುವ ಮದ್ಯದ ಬಾಟಲಿಗಳು ಇತರೆ ಪ್ಯಾಕೆಟ್ಗಳು ಎಲ್ಲೆಂದರಲ್ಲಿ ಮಲಮೂತ್ರ ವಿಸರ್ಜನೆ ಗುಟ್ಕಾ ಪಾನ್ ಪರಾಗ್ ಪ್ಯಾಕ್ಗಳು ತುಂಬಿವೆ ಇವುಗಳ ಮೇಲೆಯೂ ನಡೆದುಕೊಂಡು ಶಾಲೆಗೆ ಹೋಗಿ ಮಕ್ಕಳು ವಿದ್ಯಾಭ್ಯಾಸ ಕಲಿಯುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಶಿಡ್ಲಘಟ್ಟ ನಗರಕ್ಕೆ ಕೇವಲ ಕೂಗಳತೆಯ ದೂರದಲ್ಲಿರುವ ತಾಲೂಕಿನ ಹನುಮಂತಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದ ಸುತ್ತಲೂ ಕೆಲವು ಗ್ರಾಮಸ್ಥರು ಕಸದ ತಿಪ್ಪೆಗಳನ್ನು ಹಾಕಿದ್ದು ಆ ಕಸದಿಂದ ಚರಂಡಿಗಳು ಮುಚ್ಚಿ ಹೋಗಿವೆ ಶಾಲಾ ಮಕ್ಕಳು ಆಟವಾಡಲು ಸ್ವಚ್ಛತೆ ಇಲ್ಲದೆ ಶಾಲಾ ಆವರಣದ ಸುತ್ತ ಗಬ್ಬು ನಾರುತ್ತಿದ್ದು ಸೂಕ್ತ ಶೌಚಾಲಯವಿಲ್ಲ ಶಾಲಾ ಆವರಣದಲ್ಲೇ ಕೆಲವರು ದನ ಕರುಗಳನ್ನು ಕಟ್ಟುತ್ತಾರೆ ಶಾಲೆಗೆ ಸೂಕ್ತ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಶಾಲೆಯ ಒಳಗಿರುವ ಕೆಲ ಕಟ್ಟಡಗಳನ್ನು ಕೆಲವರಿಗೆ ವಾಸ ಮಾಡಲು ಮನೆಗಳಂತೆ ಬಿಟ್ಟುಕೊಟ್ಟಿದ್ದಾರೆ ಈ ಗ್ರಾಮದ ಶಾಲೆಯಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಮಕ್ಕಳು ಇರೋದರಿಂದ ಶಾಲೆಯ ಬಗ್ಗೆ ತಾತ್ಸಾರ ತೋರುವಂತಾಗಿದೆ ಎನ್ನಲಾಗಿದೆ
ಕೆಲ ಪ್ರಭಾವಿಗಳಿಗೆ ಮಣೆ ಹಾಕಿ ಶಾಲೆಯ ಎಸ್ಡಿಎಂಸಿ ಕಮಿಟಿ ಮತ್ತು ಶಾಲಾ ಶಿಕ್ಷಕರು ಜಾಣ ಕುರುಡರಂತೆ ವರ್ತಿಸುವಂತಾಗಿದೆ. ಸರ್, ನಾನು ಈ ಶಾಲೆಯ ಮುಖ್ಯ ಶಿಕ್ಷಕ ಮುನಿಯಪ್ಪ ಅಂತ ಹೇಳ್ಬಿಟ್ಟು. ಸರ್, ಇಲ್ಲಿ ಸಾಕಷ್ಟು ನಾನು ಭಾಳಷ್ಟು ಶ್ರಮಪಟ್ಟು ಮಕ್ಕಳಿಗೆ ಇಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳನ್ನೇ ಹೆಚ್ಚಾಗಿರ್ತಕ್ಕಂಥದ್ದು. ಸಾಕಷ್ಟು ಶ್ರಮ ವಹಿಸಿ ನಮ್ಮ ಮೂರು ಜನ ಇದ್ದೀವಿ, ಟೀಚರ್ಸ್ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಏನಾಗಿದೆ ಅಂತಂದರೆ, ನಮ್ಮ ಹಿಂದುಗಡೆ ಸ್ವಲ್ಪ ಮುಂದುಗಡೆಗೆ ಅರ್ಧ ಸ್ಕೂಲ್ ಮುಂದುಗಡೆ ಇದೆ, ಅರ್ಧ ಹಿಂಭಾಗದಲ್ಲಿದೆ. ಹಿಂಭಾಗದಲ್ಲಿ ಏನಾಗಿದೆ ಅಂತಂದರೆ, ಈ ಸಮಾಜ ಕಲ್ಯಾಣ ಇಲಾಖೆ ಕೊಳವೆ ಬಾವಿಗೆ ಓಡಿಸಿದ್ದಾರೆ. ಅದು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ನಮ್ಮ ಊರಿಗೆ ನೀರು ಸಪ್ಲೈ ಮಾಡ್ತಕ್ಕಂಥ ಒಂದು ಕೊಳವೆ ಬಾವಿಗೆ ಹಿಂದುಗಡೆ ಗೇಟ್ ಇಟ್ಟಿದ್ದರು. ಈ ನಾಲ್ಕೈದು ಸಲ ಈ ಯಾವುದು ಈ ಸಬ್ಮರ್ಸಿಬಲ್ ಇದು ಬರುತ್ತಲ್ಲ ಬೋರ್ವೆಲ್, ಅದು ಬಂದಾಗ ಏನಾದರೂ ಊರಿನವ್ರು ಕಿತ್ತಾಕಿದ್ರು. ಕಿತ್ತಾಕಿ ನಾವು ಎಷ್ಟು ಸಲ ಪ್ರಯತ್ನ ಹೇಳಿದ್ರು ಹೊಸ ಗೇಟ್ ಇಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಪಂಚಾಯತಿಯಲ್ಲಿ ಈ ಸಲ ಅದಕ್ಕೆ ಅನುಮೋದನೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ. ನಮ್ಮ ಹೆಸರು ಇವರು ಹೇಳಿದ್ರು, ಪಂಚಾಯತಿ ಮೆಂಬರು ನಾಗರಾಜ್ ಅವರು. ಸರ್, ಹಂಗಾಗಿ ಹಿಂದುಗಡೆ ಗೇಟ್ ಆಗುತ್ತೆ, ಹಿಂದುಗಡೆ ಗೇಟ್ ಆದಮೇಲೆ ಸ್ವಲ್ಪ ಯಾರೂ ಇವರು ಬಂದೋಗೋದಕ್ಕೆ ನನ್ನ ಅವಕಾಶ ಕೊಡೋದಿಲ್ಲ. ನಾನು ಭಾಳಷ್ಟು ಸಮಯ ಎಚ್ಚರಿಕೆ ಕೊಟ್ಟಿದ್ದೀನಿ ಸರ್, ಒಳಗಡೆ ಕಸ ಆಗ್ಬಿಡು ಅದು ಇದು ಅಂತೇಳಿ. ಆದರೂ ಸುತ್ತಮುತ್ತ ಈಗ ಒಬ್ಬನ ಹಾಕಿರ್ತಾರೆ, ನಾವೊಂದು ಕೇಳ್ತೇವೆ, ಎತ್ತರ ಹುಡುಗರಿಗೆ ಸೊಳ್ಳೆ ಅದು ಇದು ಕಾಂಪೌಂಡ್ ಹಾಕಿದ್ರೆ ಹುಡುಗರಿಗೆ ರೋಗ ಬರುತ್ತೆ, ಅದೆಲ್ಲ ತೋರಿಸೋದಾರು ಅಂತೇಳಿ ನಾವು ಹೇಳಿದ್ರು. ಮನಸ್ಸಲ್ಲಿ ದನಗಳು ಕಟ್ ಹಾಕೋದು, ಈ ಒಳಗಡೆ ಎಲ್ಲ ಕಟ್ ಹಾಕಿ ಮೇವುಗಳು ಹಾಕೋದು, ಆ ಕಸ ಹಾಕ್ಬಿಟ್ಟು ಬಂಡೆಗೆ ಇದಾಕವ್ರೆ ಬೆಂಕಿ, ಆ ಬಂಡೆ ಎಲ್ಲ ಹೊಡೆದೋಗ್ತದೆ, ಕಾಂಪೌಂಡ್ ಎಲ್ಲ ಹೊರಟೋಗ್ತದೆ. ಆ ಥರ ಹೇಳಿದ್ರೆ ಯಾರು ಹೇಳಿದ್ರು ಮಾತು ಕೇಳ್ತಾರೆ, ಯಾರು ತಲೆ ಕೆಡಿಸ್ಕೊಂಡ್ರೆ. ಈಗ ಭಾಳಷ್ಟು ಗ್ರಾಮದ ಕೆಲ ಪ್ರಭಾವಿಗಳಿಂದ ಈ ರೀತಿ ಆಗ್ತಾ ಇದೆ. ನಾವು ಯಾವುದೇ ಕ್ರಮ ವಹಿಸಲು ಮುಂದಾದರೂ ಕೂಡ ಅಡ್ಡಗಾಲು ಹಾಕುವಂತಹ ಕೆಲಸ ಮಾಡಿ ಒಬ್ಬರ ಮೇಲೆ ಒಬ್ಬರು ಆರೋಪಿಸಿಕೊಂಡು ಶಾಲೆಯ ಸ್ವಚ್ಛತೆಗೆ ಸಹಕರಿಸದೆ ಶಾಲಾ ಮಕ್ಕಳಿಗೆ ತೊಂದರೆ ನೀಡುತ್ತಿದ್ದಾರೆ. ನಾವು ಕೇಳಿದರೆ ನಮಗೆ ಮಾನ್ಯತೆ ಕೊಡುವುದಿಲ್ಲ. ಹಾಗಾಗಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ನಮ್ಮ ಶಾಲೆಯ ಕಡೆ ಗಮನ ಹರಿಸಿ ಅವ್ಯವಸ್ಥೆಗಳ ಶಾಲೆಯಾಗಿ ನಿರ್ಮಾಣವಾಗಿರುವ ಶಾಲೆಯನ್ನು ಉತ್ತಮ ರೀತಿ ಸರಿಪಡಿಸಬೇಕಾಗಿದೆ ಎಂದರು. ಇನ್ನು ಶಾಲೆಯ ಮುಖ್ಯ ಶಿಕ್ಷಕರು ಈ ಬಗ್ಗೆ ಮಾತನಾಡಿ, ನಾವು ಸುಮಾರು ತಿಂಗಳುಗಳಿಂದ ಹೇಳುತ್ತಲೇ ಇದ್ದೇವೆ, ಗ್ರಾಮಸ್ಥರು ನಮಗೆ ಸಹಕರಿಸ್ತಾ ಇಲ್ಲ. ಇದೀಗ ಯುವಕರು ಆರೋಪ ಮಾಡುವಂತಾಗಿದೆ. ಶಾಲೆಯ ಸುತ್ತಲೂ ಸ್ವಚ್ಛತೆ ಇಲ್ಲದ ಸ್ಥಿತಿ ನೋಡಿ ನಮಗೂ ಬೇಸರವಾಗುತ್ತಿದೆ. ಆದರೆ ಯುವಕರು ಹಾಗೂ ಗ್ರಾಮಸ್ಥರು ತಮ್ಮ ಗ್ರಾಮದ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ನಮಗೆ ಸಹಕಾರ ನೀಡಬೇಕು. ನಾವು ಸಹ ಉತ್ತಮ ರೀತಿಯಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಶಿಕ್ಷಣ ನೀಡುತ್ತಿದ್ದೇವೆ ಎಂದರು. ನೀರು ಸಮಸ್ಯೆ, ನೀರು ಸಪೋರ್ಟ್ ಕೊಡೋಲ್ಲ, ಸುಮ್ನೆ ನೀವು ಹೊರಟೋಗ್ರಿ ನಾನು ಮಾಡಿಸ್ತೀನಿ ಅಂತಾರೆ, ನೀವು ಹೊರಟೋದ್ಮೇಲೆ ಏನು ಮಾಡಿಸೋದಿಲ್ಲ ಸರ್. ಅವರು ಈ ಶಾಲೆ ಯಾವ ರೀತಿ ಆಗ್ಬೇಕಂತೇಳಿ ನೀವು ಬಯಸ್ತೀರಾ? ಶಾಲೆ ಚೆನ್ನಾಗಿ ಬೆಳಿಬೇಕಂತ ಆಗ್ಬೇಕು. ನನ್ನ ಹೆಸರು ವಿಶ್ವನಾಥ್ ಅಂತ, ನಮ್ದು ಹನುಮಂತಪುರ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮ ಹನುಮಂತಪುರ ಗ್ರಾಮದಲ್ಲಿ ಸ್ಕೂಲ್ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ. ಸ್ಕೂಲಲ್ಲೇ ಬಾತ್ರೂಮ್ ಮಾಡ್ತಾರೆ, ಎಣ್ಣೆ ಹೊಡಿತಾರೆ, ಇಂದ ಸಿಕ್ಕಾಪಟ್ಟೆ ಏನೇನೋ ಮಾಡ್ತಾರೆ. ಇದೆಲ್ಲ ಹೇಳ್ಕೊಳ್ಳೋಕ್ಕೆ ನಮ್ಗೆ ಅಸಹ್ಯ ಆಗುತ್ತೆ. ಇದೆಲ್ಲ ನೀವೇ ನೀಟ್ನೆಸ್ ಮಾಡಿಕೊಡ್ಬೇಕು. ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಕಡೆ ಗಮನ ಹರಿಸಿ ಶಾಲಾ ಅಭಿವೃದ್ಧಿಗೆ ಕ್ರಮ ವಹಿಸಿ ಅಲ್ಲಿನ ಅವ್ಯವಸ್ಥೆಗಳನ್ನು ಸರಿಪಡಿಸಬೇಕಾಗಿದೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಘ ಟಿವಿ, ಶಿಡ್ಲಘಟ್ಟ. ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿ ನಿರ್ಮಾಣವಾಗುತ್ತಿರುವ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಆಶ್ರಮದಲ್ಲಿ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಟ್ರಸ್ಟ್ ಅಧ್ಯಕ್ಷರಾದ ಎಚ್ ಕೆ ಶ್ರೀನಿವಾಸ ಶರ್ಮಾ ಅವರ ನೇತೃತ್ವದಲ್ಲಿ ಡಿಸೆಂಬರ್ 27ರಿಂದ ಡಿಸೆಂಬರ್ 29ರವರೆಗೆ ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜ್ ಗೋಂದಾವ್ಲೇಕರ್ ಅವರ 108ನೆಯ ಆರಾಧನೆ ಮಹೋತ್ಸವ ಮತ್ತು ಟ್ರಸ್ಟ್ನ 37ನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿದವು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಐತಿಹಾಸಿಕ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ತುಮಕೂರು ಕಸಬಾ ಪೂರ್ವ ಹೋಬಳಿ ಮಾರನಾಯಕನಪಾಳ್ಯ ಗ್ರಾಮದ ಪರ್ವತಾಂಜನೇಯ ಕ್ರಾಸ್ನಲ್ಲಿರುವ ಶ್ರೀರಾಮದೇವರ ಬೆಟ್ಟ ಹಾಗೂ ದೇವರಾಯನದುರ್ಗ ರಸ್ತೆ ಮಧ್ಯಭಾಗದಲ್ಲಿ ಅತ್ಯಂತ ಸುಂದರ ಭವ್ಯವಾದ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಆಶ್ರಮವು ನಿವೃತ್ತ ಕನ್ನಡ ಉಪನ್ಯಾಸಕರು ಹಾಗೂ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಟ್ರಸ್ಟ್ನ ಅಧ್ಯಕ್ಷರಾದ ಎಚ್ ಕೆ ಶ್ರೀನಿವಾಸ್ ಶರ್ಮಾ ಅವರ ನೇತೃತ್ವದಲ್ಲಿ ಭವ್ಯವಾಗಿ ನಿರ್ಮಾಣಗೊಳ್ಳುತ್ತಿದೆ. ಶ್ರೀ ಬ್ರಹ್ಮ ಚೈತನ್ಯ ಟ್ರಸ್ಟ್ ವತಿಯಿಂದ ಸುಮಾರು 37 ವರ್ಷಗಳಿಂದಲೂ ಶ್ರೀ ಬ್ರಹ್ಮ ಚೈತನ್ಯರ ಉಪಾಸನೆಯ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದು ಮಾರನಾಯಕನಪಾಳ್ಯ ಚೈತನ್ಯ ನಗರದ ಶ್ರೀ ಬ್ರಹ್ಮ ಚೈತನ್ಯ ಆಶ್ರಮದಲ್ಲಿ
20 ಗುಂಟೆ ಜಮೀನಿನಲ್ಲಿ ಕಟ್ಟಡದ ಕಾರ್ಯ ಆರಂಭವಾಗಿ ಶ್ರೀರಾಮ ಪರಿವಾರದ ಗರ್ಭಗುಡಿ, 2 ಶೆಡ್, ದೊಡ್ಡದಾದ ಸಂಪು, ಊಟದ ಹಾಲ್, ಅಡುಗೆ ಮನೆ, ಗೋಶಾಲೆ, ಮೊದಲ ಮಹಡಿಯಲ್ಲಿ ಸುಸಜ್ಜಿತ 8 ರೂಂಗಳು, ಶೌಚಾಲಯ ಇತ್ಯಾದಿ ಕಟ್ಟಡದ ಕಾರ್ಯ ನಡೆದಿವೆ. ಇದುವರೆಗೂ ಸುಮಾರು 1.5 ಕೋಟಿ ರೂಪಾಯಿಗಳ ಕಾರ್ಯಭಾರದಿಂದ ಸಾಗಿದ್ದು, ಮುಂದೆ ಸಭಾಂಗಣ, ಪ್ರವಚನ ಮಂದಿರ, ಅತಿಥಿಗೃಹ, ಅರ್ಚಕರಿಗೆ ಮನೆ, ವೃದ್ಧಾಶ್ರಮ, ಕಚೇರಿ ರೂಮು, ಉದ್ಯಾನವನ, ಕಾಂಪೌಂಡ್, ಬೋರ್ವೆಲ್ ಇತ್ಯಾದಿ ಕೆಲಸಗಳಿಗೆ ಇನ್ನೂ ಸುಮಾರು 1.5 ಕೋಟಿ ರೂಪಾಯಿ ಹಣ ಅಗತ್ಯವಿದೆ. ಭಕ್ತರು ಉದಾರ ಮನಸ್ಸಿನಿಂದ ಸೇವಾ ಸಹಕಾರ ನೀಡಿ ಭವ್ಯವಾದ ಆಶ್ರಮದ ಕಟ್ಟಡವನ್ನು ಕಟ್ಟಲು ಸಹಕಾರಿಯಾಗುತ್ತದೆ ಎಂದು ಹೆಚ್.ಕೆ. ಶ್ರೀನಿವಾಸ್ ಶರ್ಮಾ ಮನವಿ ಮಾಡಿದ್ದಾರೆ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಆಶ್ರಮದ ಮುಖ್ಯ ಉದ್ದೇಶ, ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ತಮ್ಮ ಜೀವಿತ ಕಾಲದಲ್ಲಿ ಶ್ರೀರಾಮ ನಾಮಸ್ಮರಣೆ, ಅನ್ನದಾನ, ಗೋ ಸಂರಕ್ಷಣೆ ಈ ಮೂರಕ್ಕೂ ವಿಶೇಷವಾದ ಪ್ರಾತಿನಿಧ್ಯ ಕೊಟ್ಟಿದ್ದರು. ಅದೇ ಉದ್ದೇಶವನ್ನಿಟ್ಟುಕೊಂಡು ಆಶ್ರಮ ಸ್ಥಾಪನೆ ಮಾಡಲಾಗುತ್ತಿದೆ ಎಂದು ಹೆಚ್.ಕೆ. ಶ್ರೀನಿವಾಸ್ ಶರ್ಮಾ ತಿಳಿಸಿದ್ದಾರೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಜರಾಜ ಸಚ್ಚಿದಾನಂದ ಸದೂತರಿ ಬ್ರಹ್ಮಚೈತನ್ಯ ಮಹಾರಾಜ್ ಕೀ ಜೈ. ಸದ್ಗುರು ಬ್ರಹ್ಮಾಂಡ ಮಹಾರಾಜ್ ಕೀ ಜೈ. ಆತ್ಮೀಯರೇ, ಬ್ರಹ್ಮಚೈತನ್ಯ ಮಹಾರಾಜರ ಒಂದು ಆರಾಧನಾ ಮಹೋತ್ಸವವನ್ನು ನಡೆಸ್ತಕ್ಕಂತಹ ಒಂದು ಸಂದರ್ಭ ಇದು. ಆಶ್ರಮವನ್ನು ಮಾಡಿ ಆ ಆಶ್ರಮದಲ್ಲಿ ಬ್ರಹ್ಮಚೈತನ್ಯರ ಒಂದು ಮಂದಿರ, ಶ್ರೀರಾಮ ಪರಿವಾರ ಬ್ರಹ್ಮಚೈತನ್ಯರ ಒಂದು ಪಾದಕೆಯನ್ನು ಇಟ್ಟು ಅವರ ಒಂದು ಸೇವೆಯನ್ನು ನಿತ್ಯವೂ ನಡೆಸಬೇಕು, ನಿತ್ಯವೂ ಅನ್ನದಾನ ಆಗಬೇಕು, ಗೋ ರಕ್ಷಣೆ ಆಗಬೇಕು, ಗೋ ಸೇವೆ ಆಗಬೇಕು, ಮತ್ತು ವೃದ್ಧರಾಗಿರ್ತಕ್ಕಂತಹ ವಯೋವೃದ್ಧರಾಗಿರ್ತಕ್ಕಂತಹ ಆ ವಯಸ್ಕರ ಒಂದು ಸೇವೆಯನ್ನು ವೃದ್ಧಾಶ್ರಮ ಎಂಬತಕ್ಕಂಥ ಅದನ್ನು ಸ್ಥಾಪನೆ ಮಾಡಬೇಕು ಅನ್ನತಕ್ಕಂಥ ಸದುದ್ದೇಶ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಭಕ್ತರಿಗೆ ನಿತ್ಯ ಅನ್ನದಾನ ನಡೆಯಬೇಕು. ಇದಕ್ಕಾಗಿ ವಿಶಾಲವಾಗಿರತಕ್ಕಂಥ 20 ಗುಂಟೆಯ ಒಂದು ಜಮೀನನ್ನು ಕಳೆದ ವರ್ಷ ಖರೀದಿ ಮಾಡಿ ಈಗಾಗಲೇ ನಿರ್ಮಾಣವಾಗಿರುವ ಕಟ್ಟಡದಲ್ಲಿ ಗೋಪುರ ಮತ್ತು ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕಿದೆ. ವಿಗ್ರಹ ಪ್ರತಿಷ್ಠಾಪನೆಗೆ ರಾಜಸ್ಥಾನದ ಜೈಪುರದಿಂದ ಶ್ರೀರಾಮ, ಲಕ್ಷ್ಮಣ ದೇವರು, ಸೀತಾದೇವಿ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹಗಳು ಬಂದಿವೆ. ಎಲ್ಲಕ್ಕಿಂತಲೂ ಗುರುಪ್ರಧಾನವಾಗಿರುವ ಬ್ರಹ್ಮಚೈತನ್ಯ ಮಹಾರಾಜರ ವಿಗ್ರಹಗಳು ಕೂಡ ಬಂದಿವೆ. ಇವುಗಳ ಪ್ರತಿಷ್ಠಾಪನೆಯನ್ನು 2 ತಿಂಗಳ ನಂತರ ಮಾಘ ಫಾಲ್ಗುಣ ಮಾಸದಲ್ಲಿ ನೆರವೇರಿಸಲಾಗುವುದು. ಜೊತೆಗೆ ಗೋಪುರ ಪ್ರತಿಷ್ಠಾಪನೆಯೂ ನಡೆಯಲಿದೆ ಎಂದು ವಿವರಿಸಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇದೇ ತಿಂಗಳು 31ನೇ ತಾರೀಕು ಬಂದ್ಗೆ ಎಲ್ಲರೂ ಸಹಕಾರ ನೀಡಬೇಕೆಂದು ಕರವೇ ಸೇನೆ ಒತ್ತಾಯಿಸಿದೆ. ಈ ಕುರಿತಾದ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಇನ್ನು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರವೇ ಸೇನೆ ಅಧ್ಯಕ್ಷ ಅರುಣ್ ಕುಮಾರ್, 31ನೇ ತಾರೀಕು ಹಿರಿಯ ಹೋರಾಟಗಾರರು ಬಂದ್ಗೆ ಕರೆ ನೀಡಿದ್ದಾರೆ. ಈ ಬಂದ್ಗೆ ರಾಜ್ಯದ ಪ್ರತಿಯೊಬ್ಬರು ಸಹಕಾರ ನೀಡಬೇಕು, ಹಾಗೆಯೇ ಎಂಇಎ ಸಂಘಟನೆಯನ್ನ ರಾಜ್ಯದಲ್ಲಿ ನಿಷೇಧ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಎಂದು ತಿಳಿಸಿದರು. ಈಗ ನಾವು ಹೇಳೋದು ಸೇನೆಗಳು 100 ಇದಾವೆ, ಆ ಸೇನೆಗಳೆಲ್ಲ ಒಗ್ಗೂಡಿದ್ರೆ ಮಾತ್ರ ಈ ಕರ್ನಾಟಕ ಬಂದ್ ಯಶಸ್ವಿಗೆ ಸಾಧ್ಯ. ಇಲ್ಲ ಅಂದ್ರೆ ಅರ್ಧಮರ್ಧ ನಾವೇನಾದ್ರು ಮಾಡಿದ್ರೆ ಕನ್ನಡಿಗರು ಸೋತಂತ ಕೆಲಸ ಹೆಸರು ತಗೊಂಡ್ಬಿಡ್ತೀವಿ ನಾವು. ಹಾಗಾಗಿ ಕನ್ನಡಿಗರು ಯಾವುದೇ ಕಾರಣಕ್ಕೂ ಈ ಕೆಲಸ ಮಾಡಲ್ಲ. ನಾವೆಲ್ಲ ಒಗ್ಗಟ್ಟಾಗ್ತೀವಿ, ಒಗ್ಗಟ್ಟಾಗಿ ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಮಾಡಿ ಯಶಸ್ವಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸರ್, ನಾನು ಹೇಳೋದೇನು ಅಂದರೆ ಅವರು ಬೆಂಬಲ ನಾವು ಕೊಡಲ್ಲ ಅಂತ ಹೇಳಿದ್ದಾರೆ. ಸ್ವಯಂ ಪ್ರೇರಿತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸ್ವಯಂ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳೋದಲ್ಲ. ಬನ್ನಿ, ಇಲ್ಲಿ ಮಾಡೋಕ್ಕಾಗಲ್ಲ, ಬೆಳಗಾವಿ ಹೋಗಿ ನೀವು ಮಾಡಿ, ನಾ ಬೇಡ ಅಂತ ಹೇಳಿಲ್ಲ. ಒಬ್ಬರು ಹಿರಿಯ ಹೋರಾಟಗಾರರುಗಳು ಎಲ್ಲರೂ ಸೇರಿ ಪ್ರೆಸ್ ಮೀಟ್ ಮಾಡಿ ಇದನ್ನು ಕೊಟ್ಟಿರೋ ಕರ್ನಾಟಕ ಬಂದ್ ಒಬ್ಬರಿಬ್ರು ಮಾಡಿಲ್ಲ. ಅವತ್ತು ನಿಲ್ಮಾನ ಅಂದ್ರೆ 100 ಜನ ರಾಜ್ಯಾಧ್ಯಕ್ಷರು ಸೇರಿದ್ದಾರೆ, ಎಲ್ಲರೂ ಸೇರಿ ಬೆಂಬಲ ಕೊಟ್ಟಿದ್ದಾರೆ ಬಂದ್ಗೆ. ಒಬ್ಬರು ಇಬ್ರು ಕೊಟ್ಟಲ್ಲ ಅಂದ್ರೆ ಕರ್ನಾಟಕಕ್ಕೆ ಏನಾಗಲ್ವಲ್ಲ. 100 ಜನ ರಾಜ್ಯಾಧ್ಯಕ್ಷರಿದ್ದಂಗೆ ಅವರು ಇದ್ದಂಗೆ. ಅದಕ್ಕೋಸ್ಕರ ಏನು ದೊಡ್ಡ ದೊಡ್ಡವರೆಲ್ಲ ಕೊಟ್ಟಿದಾರೋ ಅದಕ್ಕೆಲ್ಲ ಬದ್ಧವಾಗಿದ್ದೀವಿ ನಾವು. ಅದೇ ರೀತಿ ಹೋರಾಟ ಮಾಡ್ತೀವಿ. ಕಾನೂನು ಏನಾಯ್ತು, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡೋಣ. ಸಂಘಟನೆಗಳಿದೆ, ಇಂಥ ಒಂದು ಸಮಯ ಬಂದಾಗ ಹೋರಾಟ ಮಾಡಬೇಕು, ಬೇರೆ ಬೇರೆ ಟೈಮಲ್ಲೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಹಾಗಾಗಿ
ತುಮಕೂರಿನಲ್ಲಿ ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟಾವಧಿ ಧರಣಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಲುಪಿಸುವ ಭರವಸೆ ನೀಡಿದ್ದಾರೆ. ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಲುಪಿಸಿ ಬಗೆಹರಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಇನ್ನು ನಮ್ಮನ್ನ ಸರ್ಕಾರ ಪರಿಗಣಿಸಿ ನಮ್ಮ ಕೆಲಸವನ್ನ ಕಾಯಂಗೊಳಿಸಬೇಕು, ನಮ್ಮ ಸಮಸ್ಯೆಗಳು ಬಗೆಹರಿಯುವವರೆಗೂ ನಾವು ಮುಷ್ಕರ ನಿಲ್ಲಿಸಲ್ಲ, ಹೀಗೆಂದು ಶಿಕ್ಷಕರೊಬ್ಬರು ತಮ್ಮ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿದ್ರು. ನಮಗೆ ಯಾವುದು ಬೇಡ, ಇವಾಗ ನಮಗೆ ಏನ್ ಬೇಕು ಅಂತ ಹೇಳಿದ್ರೆ, ನೀನು ಯಾವತ್ತು ನಮ್ಮನ್ನು ತೆಗೆಯಲ್ಲ, ರಿಟೈರ್ಡ್ ಆಗೋದ್ರು ನೀವು ಇರ್ತೀರಿ, 60 ವರ್ಷ ನೀವು ಕೆಲಸ ಮಾಡ್ತೀರಾ, ಆ 60 ವರ್ಷಕ್ಕೂ ಕೂಡ ನಾವು ನಿಮಗೆ ಸರ್ಕಾರಿ ನೌಕರರಾಗಿ ಇಂತರ ಅಂಗಿ ಇಸ್ಕೊಳ್ತೀವಿ ಅಂತ ಒಂದು ಭದ್ರತೆ ನಮಗೆ ಕೊಟ್ಟಿದೆ. ಆದರೆ ನಾವು ನಾಳೆಯಿಂದಲೇ ತರಗತಿ ಹೋಗ್ತೀವಿ ಸರ್, ಅದಕ್ಕೆ ಪೂರಕವಾಗಿ ನೀವು ಸರ್ಕಾರದ ಮುಂದೆ ನಮ್ಮ ಒಂದು ಅಹವಾಲನ್ನು ತಂದು ಅವರಿಗೆ ಶಿಫಾರಸು ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂತೀವಿ ಸರ್. ಸಲ್ಲಿಸಿರೋದು ಸರ್, ನೀವು ಏನು ಮಾಡ್ತೀವಿ ಅಂದರೆ ನೀವು ಸಲ್ಲಿಸಿರುವ ಬೇಡಿಕೆಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಇದರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಅಧಿಕಾರ ಆಗಲಿ ವಿಶೇಷವಾದ ಅಧಿಕಾರ ಸರ್ಕಾರ ಕೊಟ್ಟಿಲ್ಲ. ಇದನ್ನು ನೀವು ಏನು ಕೊಟ್ಟಿರ್ತೀರಿ, ಮುಟ್ಟಿಸುವಂಥದ್ದು ನಮ್ಮ ಕೆಲಸ. ಈಗಾಗಲೇ ನೀವು ಎಷ್ಟು ಜನ ಸಹಿತಕ್ಕೆ ಕೂತಿದ್ದೀರಿ, ಎಷ್ಟು ಜನ ಇಲ್ಲಿದ್ದೀರಿ, ಯಾರ್ಯಾರು ಇಲ್ಲಿದ್ದೀರಿ, ಯಾರು ಮುಂದಾಳತ್ವ ವಹಿಸಿದಿರಿ, ಇದೆಲ್ಲ ಮಾಹಿತಿಯನ್ನು ಸರ್ಕಾರಕ್ಕೆ ಬೆಳಗ್ಗೆ ಕೊಟ್ಟಿದ್ದೀವಿ. ನಾವು ನಿಮಗೆ ಗೊತ್ತಿರೋದಿಲ್ಲ ಅಷ್ಟೇ, ನಾವು ಕಳಿಸಿರ್ತೀವಿ, ಈಗ ಮನವಿ ಕೊಟ್ಟಿದ್ದೀರಿ. ಮನವಿ ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ರಾಮನಗರದ ಐಜೂರು ವೃತ್ತದಲ್ಲಿ ಎಂಇಎಸ್ ಪುಂಡಾಟಿಕೆ ಖಂಡಿಸಿ ಕರವೇ ಪ್ರತಿಭಟನೆ ನಡೆಸಲಾಯಿತು. ನಗರದ ಐಜೂರು ವೃತ್ತದಲ್ಲಿ ಪ್ರತಿಕೃತಿ ದಹಿಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಎಂಇಎಸ್ ಶಿವಸೇನೆ ನಿಷೇಧ ಮಾಡುವಂತೆ ಕರವೇ ಕಾರ್ಯಕರ್ತರಿಂದ ಆಗ್ರಹಿಸಿ ಎಂಇಎಸ್ ಪ್ರತಿಕೃತಿ ದಹಿಸಲಾಯಿತು. ಎಂಇಎಸ್ ಶಿವಸೇನೆ ವಿರುದ್ಧ ಘೋಷಣೆ ಕೂಗಿದ ಕಾರ್ಯಕರ್ತರು ಭ್ರಷ್ಟ ಬಿಜೆಪಿ ಸರ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕೂಡಲೇ ಎಂಇಎಸ್ ಅನ್ನು ನಿಷೇಧ ಮಾಡಬೇಕು, ನಾಡಧ್ವಜ ಸುಟ್ಟು ಹಾಕಿದ ಶಿವಸೇನೆ ವಿರುದ್ಧವೂ ಕ್ರಮಕ್ಕೆ ಒತ್ತಾಯಿಸಿ ನಾಡದ್ರೋಹಿ ಸಂಘಟನೆಗಳ ನಿಷೇಧ ಮಾಡಬೇಕೆಂದು ಐಜೂರು ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮಾಡಲಾಯಿತು. ಇನ್ನು ಕರವೇ ನಾರಾಯಣಗೌಡ ಬಣದಿಂದ ಜಿಲ್ಲಾಧ್ಯಕ್ಷ ಕಬ್ಬಾಳೆಗೌಡ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಸಂಗೊಳ್ಳಿರಾಯಣ್ಣ, ಕಿತ್ತೂರು ರಾಣಿ ಚೆನ್ನಪ್ಪ ಪರ ಘೋಷಣೆಯನ್ನು ಕೂಗಲಾಯಿತು. ಬೆಳಗಾವಿ ಎಂದೆಂದು ನಮ್ಮದೇ, ಹೀಗೆಂದು ಜಿಲ್ಲಾಧಿಕಾರಿ ಕಚೇರಿಗೆ ಕರವೇ ಮುತ್ತಿಗೆ ಹಾಕಿ ಘೋಷಣೆಯನ್ನು ಕೂಗಲಾಯಿತು. ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ಹಳದಿ ಕೆಂಪಿನ ನಮ್ಮ ಕನ್ನಡ ಧ್ವಜಕ್ಕೆ ಅಪಮಾನ ಮಾಡಿದಂತಹ ಎಂಇಎಸ್ ಮತ್ತು ಶಿವಸೇನೆ ಸಂಘಟನೆಯನ್ನು ರಾಜ್ಯದಲ್ಲಿ ನಿಷೇಧ ಆಗಬೇಕು ಅಂತೇಳಿ ಕಳೆದ 10 ದಿನಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ಕೊಂಡು ಬಂದಿದೆ. ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಆ ಎರಡೂ ಸಂಘಟನೆಗಳನ್ನು ರಾಜ್ಯದಲ್ಲಿ ನಿಷೇಧಿಸಬೇಕು ಮತ್ತು ಆ ಸಂಘಟನೆಗಳ ಗೂಂಡಾಗಳನ್ನು ಗಡಿಪಾರು ಮಾಡಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಸರ್ಕಾರವನ್ನು ಎಚ್ಚರಿಸ್ತಾ ಇದೆ. ಇದು ಮುಂದುವರೆದ್ರೆ ಡಿಸೆಂಬರ್ 30ನೇ ತಾರೀಕು ಅಂದರೆ ನಾಳಿದ್ದು ಗುರುವಾರ ರಾಜಭವನಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀ ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಹಮ್ಮಿಕೊಂಡಿದೆ. ಎಲ್ಲ ಜಿಲ್ಲಾಧಿಕಾರಿಗಳ ಮುಂದೆ ನಮ್ಮ ವೇದಿಕೆಯ 100,000 ಕಾರ್ಯಕರ್ತರು ಏಕಕಾಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಂಇಎಸ್ ಮತ್ತು ಶಿವಸೇನೆ ತಮ್ಮ ಅಸ್ತಿತ್ವವನ್ನು ಈಗ ಎಂಇಎಸ್ ಈಗಾಗಲೇ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ. ಶಿವಸೇನೆ ಈಗ ಅಧಿಕಾರದಲ್ಲಿರೋದ್ರಿಂದ ಆ ಒಂದು ಎಂಇಎಸ್ಅನ್ನು ಮುಂದೆ ಬಿಟ್ಕೊಂಡು ತನ್ನ ರಾಜಕಾರಣವನ್ನು ಬೆಳಗಾವಿನಲ್ಲಿ ವಿಸ್ತರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಕನ್ನಡಿಗರನ್ನು ಕೆರಳಿಸ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದೆ. ಆ ಎಂಇಎಸ್ ಮತ್ತು ಶಿವಸೇನೆ ಗುಂಡಾಗಳಿಗೆ ಹೇಳ್ತೀವಿ, ಬೆಳಗಾವಿ ಎಂದೆಂದು ನಮ್ಮದು, ಅದನ್ನು ಯಾವುದೇ ಕಾರಣಕ್ಕೂ ಅದರ 1 ಇಂಚು ಜಾಗವನ್ನು ನೀವೇ ಏನು ಮಹಾಜನ ಆಯೋಗ ಒಪ್ಕೊಂಡಿದ್ರಿ, ಆಯೋಗ ನೀಡಿರ್ತಕ್ಕಂಥ ವರದಿಯನ್ನು ಈಗ ಒಪ್ಕೊಳ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ನಿಮ್ಮ ಚಟುವಟಿಕೆಗಳನ್ನು ಇಲ್ಲೇ ನಿಲ್ಲಿಸಿ, ಇಲ್ಲಿಗೆ ನಿಲ್ಲಿಸಿರೋ ಶಾಂತಿ ಇರುತ್ತೆ, ಇಲ್ಲಾಂದರೆ ಅದರ ಒಂದು ಪ್ರತಿಫಲವನ್ನು ನೀವು ಎದುರಿಸಬೇಕಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಹೋರಾಟದ ಮುಖಾಂತರ ನೀಡಲಿಕ್ಕೆ ಬಯಸ್ತೇವೆ. ಇದೇ ವೇಳೆ ರಾಮನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎಂಇಎಸ್ ನಿಷೇಧ ಮಾಡುವಂತೆ ಸರ್ಕಾರಕ್ಕೆ ಮನವಿ ಪತ್ರ ಕೂಡ ನೀಡಲಾಯಿತು. ಗುರುಮೂರ್ತಿ, ಅಮುಕ್ ಟಿವಿ, ರಾಮನಗರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.